ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ರೋಚಕ ತಿರುವು ಶ್ರೇಷ್ಠ ರಾಕ್ ಕುಸುಮ ಶಾಕ್ ಅತ್ತ ಲಕ್ಷ್ಮೀ ಬಾರಮ್ಮದಲ್ಲಿ ಲಕ್ಷ್ಮಿಗೆ ಕಾವೇರಿ ಅಷ್ಟು ಸಂಚೂ ಗೊತ್ತಾಗಿದೆ ಇನ್ನು ಇಲ್ಲಿ ಭಾಗ್ಯಗೆ ತಾಂಡವ್ ಹಾಗೂ ಶ್ರೇಷ್ಠ ಸತ್ಯ ಇನ್ನೂ ಗೊತ್ತಾಗೇ ಇಲ್ಲ ಈಗ ಭಾಗ್ಯಗೆ ಎಲ್ಲ ವಿಚಾರ ತಿಳಿಯುತ್ತಾ ನೋಡೋಣ ಬನ್ನಿ ಶ್ರೇಷ್ಠ ತನ್ನ ಹಾಗೂ ತಾಂಡವ ಜೊತೆಗಿನ ಇರುವ ಸಂಬಂಧವನ್ನು ರಿವೀಲ್ ಮಾಡುವುದಾಗಿ ಕುಸುಮ ಮುಂದೆ ಹೇಳ್ತಾಳೆ ಭಾಗ್ಯಗೆ ಎಲ್ಲ ವಿಚಾರ ತಿಳಿಸ್ತೀನಿ ಎಂದು ಹೇಳಿ ಹೊರಟ ಶ್ರೇಷ್ಠ ಸುಂದರಿ ಪೂಜಾ ಸೇರಿ ಸ್ಟೋರ್ ರೂಮ್ನಲ್ಲಿ ಕಟ್ಟಿ ಹಾಕ್ತಾರೆ ಅವಳು ಕಿರುಚಿದಂತೆ ಬಾಯಿ ಕೂಡ ಕಟ್ತಾರೆ ಇನ್ನು ಕುಸುಮ ಕೂಡ ಈ ಬಗ್ಗೆ ವಿಧಿ ಇಲ್ಲದೆ ಸುಮ್ಮನಾಗಿದ್ದಾಳೆ ಹೌದು ಅತ್ತ ರೂಮ್ನಲ್ಲಿ ಶ್ರೇಷ್ಠಾಳನ್ನು ಕೂಡಿ ಹಾಕಿದ್ದೇನೋ ನಿಜ ಆದರೆ ಈ ವಿಚಾರವನ್ನು ಭಾಗ್ಯ ತಿಳಿಯುವಂತಿಲ್ಲ ಹೀಗಾಗಿ ಕುಸುಮ ಪೂಜಾಗೆ ಆದಷ್ಟು ಬೇಗ ಶ್ರೇಷ್ಠಾಳಿಗೆ ಒಂದು ಗತಿಯನ್ನು ಕಾಣಿಸುವಂತಾಳೆ ಇನ್ನು ಭಾಗ್ಯ ಕೂಡ ಹಲವು ಡೌಟ್ಗಳು ಬರ್ತವೆ ಅನುಮಾನ ಬರಬಾರ್ದು ಅಂತ ಭಾಗ್ಯಾಗೆ ಕುಸುಮ ಕೆಲಸಕ್ಕೆ ಹೋಗು ಇಲ್ಲಾಂದರೆ ತೊಂದರೆ ಆಗುತ್ತೆ ಅಂತಾಳೆ ಅಷ್ಟರಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಹೊರಟಿರುವೆ ಎಂದು ಭಾಗ್ಯ ಹೇಳ್ತಾಳೆ ಸೊಸೆ ಏನೋ ಮಾಡ್ತಿದ್ದಾಳೆ ಅಂತ ತಿಳಿಯದೆ ಕುಸುಮ ಏನೂ ತೋಸ್ರೆ ಸುಮ್ಮನಾಗ್ತಾಳೆ ಇತ್ತ ಭಾಗ್ಯ ಶ್ರೇಷ್ಠಾಳನ್ನು ಹುಡುಕೊಂಡು ಅವಳ ಮನೆಗೆ ಹೋಗ್ತಾಳೆ ಆದರೆ ಅಲ್ಲಿ ತಾಂಡವ್ ನೋಡುತ್ತಾಳೆ ಭಾಗ್ಯ ಹೊಸ ಪ್ರೋಮೋದಲ್ಲಿ ಏನಿದೆ ಇದೀಗ ಕಲಸ್ವಾಹಿನಿ ವಾಹಿನಿ ಹೊಸ ಪ್ರೊಮೋ ಶೇರ್ ಮಾಡಿದ್ದು ಭಾಗ್ಯ ತಾಂಡವ್ಗೆ ನನ್ನಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಿವೆ ಎಂದು ಹೇಳ್ತಾಳೆ ಇನ್ನು ಶ್ರೇಷ್ಠ ಅತ್ತ ಕುಸುಮಗೆ ಭಯ ಹುಟ್ಟಿಸಿ ತರುಣ್ಯಾರು ಎನ್ನುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇನ್ನೂ ಸಿಗುತ್ತೆ ಎಂದು ಭಯ ಬೀಳಿಸುತ್ತಾಳೆ ಕುಸುಮ ಕೂಡ ಇದೀಗ ಭಾಗ್ಯಗೆ ಎಲ್ಲ ಸತ್ಯ ಗೊತ್ತಾದರೆ ಅಂತ ಫುಲ್ ಟೆನ್ಷನಲ್ಲಿದ್ದಾಳೆ ಅತ್ತ ಭಾಗ್ಯ ಕೂಡ ಶ್ರೇಷ್ಠಳನ್ನು ನಾನು ಭೇಟಿ ಆಗಲೇಬೇಕು ಉತ್ತರ ಸಿಗಲೇಬೇಕು ಎಂದು ಪಣ ತೊಟ್ಟಿದ್ದಾಳೆ ಇಂದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸಂಜೆ ಏಳಕ್ಕೆ ಧಾರಾವಾಹಿ ಪ್ರಸಾರವಾಗಿ ಕಾಣುತ್ತದೆ ಭಾಗ್ಯಕ್ಕೆ ಎಲ್ಲ ಸತ್ಯ ಗೊತ್ತಾಗತ್ತಾ ಶ್ರೇಷ್ಠ ಗೆಲ್ತಾಳ ಎಂಬುದು ಇಂದಿನ ಸಂಚಿಕೆಯಲ್ಲಿ ಗೊತ್ತಾಗಲಿದೆ ಏನಿದು ಕತೆ ತಾಂಡವ ಭಾಗ್ಯ ಮದುವೆಯಾಗಿ ಹಲವು ವರ್ಷಗಳು ಕಳೆದಿದ್ದು ಇಬ್ಬರು ಮಕ್ಕಳಿದ್ದಾರೆ ಆದರೂ ತಾಂಡವ್ಗೆ ಭಾಗ್ಯ ಕಂಡ್ರೆ ಇಷ್ಟವೇ ಇಲ್ಲ ಹೀಗಾಗಿ ಅವನು ಪತ್ನಿಗೆ ಡೈವರ್ಸ್ ಕೊಡಬೇಕು ಅಂದ್ಕೊಂಡಿದ್ದಾನೆ ಆದರೆ ಭಾಗ್ಯ ಇದಕ್ಕೆ ಒಪ್ಲೇ ಇಲ್ಲ ಗಂಡ ಹಾಕಿದ ಎಲ್ಲ ಸವಾಲುಗಳನ್ನು ಭಾಗ್ಯ ಎದುರಿಸಿ ಗೆದ್ದಲು ಬಳಿಕ ತಾಂಡವ ಶ್ರೇಷ್ಠ ಯಾರಿಗೂ ಹೇಳಿದೆ ಮದುವೆ ಆಗಲು ರೆಡಿಯಾದರು ಆದರೆ ಕುಸುಮಾ ಪೂಜಾ ಈ ಮದುವೆ ನಿಲ್ಲಿಸಿದರು ಈ ಸತ್ಯ ಭಾಗಿಯಾಗಿ ಗೊತ್ತಿರಲಿಲ್ಲ ಹೀಗಾಗಿ ಶ್ರೇಷ್ಠ ಇದೀಗ ಭಾಗಿಯಾಗಿ ಎಲ್ಲ ಸತ್ಯ ತಿಳಿಬೇಕು ಎಂಬ ಹಠ ತೊಟ್ಟಿದ್ದಾಳೆ